ಕಮಲದಾ ಮಗದೋಳಿ ಕಮಲದಾ ಕಣ್ಣೋಳಿ ಕಮಲವ ಕೈಯಲ್ಲಿ ಹಿಡಿದೋಳಿ ಕಮಲದಾ ಮಗದೋಳಿ ಕಮಲದಾ ಕಣ್ಣೋಳಿ ಕಮಲವ ಕೈಯಲ್ಲಿ ಹಿಡಿದೋಳಿ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳಿ ಕಮಲಿನಿ ಕರಮುಗಿವೆ ಬಾಮ ಪೂಜೆಯ ಸ್ವೀಕರಿಸಿ ದಯ ಮಾಡಿಸಮ್ಮ ಕಮಲದ ಮಗದೋಳಿ ಕಮಲದ ಕಣ್ಣೋಳಿ ಕಮಲವ ಕೈಯಲ್ಲಿ ಹಿಡಿದೋಳಿ. ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ಎಲ್ಲರಿಗೂ ಪೃಥ್ವಿ ಫಾರ್ ಯೂ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾನು 2024 ದೀಪಾವಳಿ ಹಬ್ಬದ ಕೆಲವೊಂದಿಷ್ಟು ಮಾಹಿತಿಗಳನ್ನು ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಎಲ್ಲರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಹಬ್ಬವನ್ನು 30/10/2024 ಬುಧವಾರ ನೀರು ತುಂಬುವ ಹಬ್ಬದಿಂದ ಪ್ರಾರಂಭ ಮಾಡ್ತೀವಿ. ಅದೇ ರೀತಿ 31/10/2024 ಗುರುವಾರ ನರಕ ಚತುರ್ದಶಿ ಇರುತ್ತೆ, ಅಂದರೆ ಅಭ್ಯಂಗ ಸ್ನಾನ. 11/11/2024 ಶುಕ್ರವಾರ ದೀಪಾವಳಿ ಅಮಾವಾಸ್ಯೆ ಇರುತ್ತೆ. ದಿನಾಂಕ 2/11/2024 ಶನಿವಾರ ಬಲಿಪಾಡ್ಯಮಿ ಇರುತ್ತೆ. ಹಾಗಿದ್ರೆ ಅಮಾವಾಸ್ಯೆ ಪ್ರಾರಂಭವನ್ನು ಯಾವ ಸಮಯದಲ್ಲಿ ಆಗುತ್ತೆ ಅಂತಂದೇಳಿ ನೋಡೋಣ. 31/10/2024 ಗುರುವಾರ ಮಧ್ಯಾಹ್ನ 3:54 ಅಮಾವಾಸ್ಯೆ ಪ್ರಾರಂಭವಾಗುತ್ತೆ. ಹಾಗೆ ಅಮಾವಾಸ್ಯೆ ಮುಕ್ತಾಯವಾಗೋದು 11/11/2024 ಶುಕ್ರವಾರ ಸಾಯಂಕಾಲ 6:17 ಅಮಾವಾಸ್ಯೆ ಇರುತ್ತೆ. ದೀಪಾವಳಿ ಅಮಾವಾಸ್ಯೆಯ ಪೂಜಾ ಮುಹೂರ್ತವನ್ನು ನೋಡೋಣ. 11/11/2024 ಶುಕ್ರವಾರ ಬೆಳಿಗ್ಗೆ 9:12-10:30 ಶುಭ ಇರುತ್ತೆ. ಅದೇ ರೀತಿ ಮಧ್ಯಾಹ್ನ 2:10-5:12 ಶುಭ, ಸಾಯಂಕಾಲ 7:36-9:12 ಶುಭ ಇರುತ್ತೆ, ರಾತ್ರಿ 10:48-12:24 ಶುಭ ಕಾಲವಿರುತ್ತೆ. ಬನ್ನಿ ದೀಪಾವಳಿ ಪಾಡ್ಯದ ಮುಹೂರ್ತವನ್ನು ನೋಡೋಣ. ದಿನಾಂಕ 2/11/2024 ಶನಿವಾರ ಬೆಳಿಗ್ಗೆ 4:00-8:45 ಶುಭ ಇರುತ್ತೆ, ಬೆಳಿಗ್ಗೆ 10:40-1:30 ಶುಭ, ಮಧ್ಯಾಹ್ನ 2:00-4:26 ಶುಭ ಕಾಲವಿರುತ್ತೆ, ಸಾಯಂಕಾಲ 6:10-9:50 ಶುಭ ಕಾಲವಿರುತ್ತೆ. ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ನಾನು 2024 ದೀಪಾವಳಿ ಹಬ್ಬದ ಶುಭ ಕಾಲಗಳ ಮುಹೂರ್ತಗಳ ಬಗ್ಗೆ, ಯಾವ ಕಾಲದಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಅನ್ನೋ ಕೆಲವೊಂದಿಷ್ಟು ಮಾಹಿತಿಗಳನ್ನು ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ, ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್. ಬಾಯ್ ಬಾಯ್.